ಹಲೋ ಎವ್ರಿವನ್, ದಿಸ್ ಇಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ವಿದ್ಯುತ್ ಮೀಟರ್ನಲ್ಲಿ ದಿನಾಲು ಎಷ್ಟು ವಿದ್ಯುತ್ ಖರ್ಚಾಗ್ತಾ ಇದೆ ಅಂತ ನೋಡೋ ಕ್ಯೂರಿಯಾಸಿಟಿ ಇದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಸ್ನೇಹಿತರೆ, ಇವತ್ತು ನಾವು ಅದೇ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ವಿದ್ಯುತ್ ಮೀಟರ್ನಲ್ಲಿ ನಾವು ದಿನಾಲು ಅಥವಾ ಒಂದು ತಿಂಗಳಿಗೆ ಎಷ್ಟು ಯೂನಿಟ್ ಖರ್ಚಾಗಿದೆ ಅಂತ ನಾವೇ ಯಾವ ರೀತಿ ನೋಡೋದು ಅನ್ನೋದನ್ನ ಕುರಿತು. ಹಾಗೆ ಸ್ನೇಹಿತರೆ, ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ಒಂದು ವಿದ್ಯುತ್ ಬಿಲ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ, ಹೋದ ತಿಂಗಳು ಎಷ್ಟು ಯೂನಿಟ್ ಬಂದಿತ್ತು, ಹಾಗೆ ಈ ತಿಂಗಳು ರೀಡಿಂಗ್ನಲ್ಲಿ ಎಷ್ಟು ಯೂನಿಟ್ ಬಂದಿದೆ, ಇದನ್ನೆಲ್ಲ ಟೋಟಲ್ ಮಾಡಿ ಇಷ್ಟು ಬಿಲ್ ಆಗಿದೆ, ನಿಮ್ಮ ಬಾಕಿ ಇಷ್ಟಿದೆ, ಈ ಥರ ಒಂದು ಬಿಲ್ನ ಅವರು ತೋರಿಸ್ತಾರೆ ಸ್ನೇಹಿತರೆ. ಅದೇ ಬಿಲ್ನ ಈ ನಾವು ಬಿಲ್ನಲ್ಲಿ ಯೂನಿಟ್ನ ನೋಡ್ಬೋದು ಸ್ನೇಹಿತರೆ, ಆದರೆ ಮೀಟರ್ನಲ್ಲಿ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ. ಅದನ್ನು ಸುಲಭವಾಗಿ ನಾವು ಯಾವ ರೀತಿ ನೋಡಿಬಿಟ್ಟು ನಮ್ಮದು ಡೈಲಿ ಯೂನಿಟ್ ಎಷ್ಟು ಖರ್ಚಾಗ್ತಾ ಇದೆ, ನಾವು ಒಂದು ತಿಂಗಳಿಗೆ ಎಷ್ಟಾಯಿತು, ಹಾಗೆ ಅದರ ಪ್ರೈಸ್ ಮೂಲಕ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನೋಡಬೇಕು ಅನ್ನೋದನ್ನು ಕುರಿತು ಸ್ವಲ್ಪ ಸಿಂಪಲ್ ಆಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತೊಂದು ಹೊಸ ವಿಷಯವನ್ನು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿಬಿಟ್ಟು ತಿಳಿಯೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಮೀಟರ್ ಮೇಲೆ ನಾವು ಬಂದ ತಕ್ಷಣ ಇಲ್ಲಿ ಡಿಸ್ಪ್ಲೇನಲ್ಲಿ ಕಿಲೋವ್ಯಾಟ್ ಕಾಣಿಸ್ತಾ ಇದೆ. ಇಲ್ಲಿ ಡಿಸ್ಪ್ಲೇ ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಡೇಟ್ ಬಂದಿದೆ. ಮೊದಲು ವೀಲ್ ಇರುವಂಥ ಮೀಟ್ರ್ ಇತ್ತು ಸ್ನೇಹಿತರೆ, ಈಗ ಎಲ್ಲ ಕಡೆ ಡಿಜಿಟಲ್ ಮೀಟ್ರನ್ನ ಅಳವಡಿಸಿದ್ದಾರೆ. ಇದರಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ವೋಲ್ಟ್ ಎಷ್ಟು ನಡೀತಾ ಇದೆ ಅಂತ ಬರ್ತಾ ಇದೆ. ಆಮೇಲೆ ಇಲ್ಲಿ ಅಂಪೇರ್ ಅಂತ ಬಂದಿದೆ ಸ್ನೇಹಿತರೆ. ಇದೆಲ್ಲ ನಮಗೆ ಬೇಕಾಗಿಲ್ಲ ಸ್ನೇಹಿತರೆ, ನಮಗೆ ಯೂನಿಟ್ ಅಂದರೆ ಕಿಲೋವ್ಯಾಟ್ ಅವರ್ ಬೇಕು ಸ್ನೇಹಿತರೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಅದು ಕೂಡ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಇಲ್ಲಿ ಕಿಲೋವ್ಯಾಟ್ ಅಂತ ಇದೆ. ಹಾಗೆ ನೋಡ್ತಾ ಹೋಗೋಣ. ಇಲ್ಲಿ ಇದೊಂದು ಮೆನು ಬಂದಿದೆ. ನಂತರದಲ್ಲಿ ಇಲ್ಲಿ ಟೈಮ್ ಶೋ ಆಗ್ತಾ ಇದೆ ಸ್ನೇಹಿತರೆ, ಸರಿಯಾಗಿ ಸಮಯ ಇಲ್ಲಿ ಸೆಟ್ ಮಾಡಿರ್ತಾರೆ. ಇಲ್ಲಿದೆ ನೋಡಿ ಸ್ನೇಹಿತರೆ, 681 ಯೂನಿಟ್ ಆಗಿದೆ. ಬಿಲ್ನಲ್ಲಿ ಎಷ್ಟಿತ್ತು ಅಂತ ನೀವು ನೋಡಿದ್ದೀರಾ, ಅವಾಗಿಂದ ಈಗ ನಾನು ವಿಡಿಯೋ ಮಾಡಿದಾಗ ಇಷ್ಟು ಚೇಂಜ್ ಆಗಿದೆ. ಇದೇ ಯೂನಿಟ್ನ ನಾವು ನೋಡಬೇಕಾಗುತ್ತೆ, ಇದೇ ಯೂನಿಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡಿ ನಂತರ 24 ಗಂಟೆಗಳ ನಂತರ ನಾವು ಈ ಯೂನಿಟ್ನ ನೋಟ್ ಮಾಡಿ ಅದರಲ್ಲಿ ಅದನ್ನು ಮೈನಸ್ ಮಾಡಿಬಿಟ್ಟು ಎಷ್ಟಾಯಿತು ಅಂತ ನಾವು ಒಂದು ದಿನಕ್ಕೆ 24 ಅವರ್ಸಲ್ಲಿ ಎಷ್ಟು ವಿದ್ಯುತ್ ನಾವು ಖರ್ಚು ಮಾಡಿದ್ದೀವಿ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸ್ವಲ್ಪವಾದರೂ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ.